ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಾಕ್ಸ್, ನಾನು ಪೂರ್ಣಿಮಾ. ಇವತ್ತು ತುಳಸಿ ಹಬ್ಬ. ತುಳಸಿ ಹಬ್ಬದ ಪ್ರಯುಕ್ತ ಮಾಡುವಂತಹ ಒಂದು ಶ್ರೇಷ್ಠವಾದ ದೀಪಾರಾಧನೆ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತೆ. ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲಪಕ್ಷದ 12ನೆಯ ದಿನ ತುಳಸಿ ಹಬ್ಬವನ್ನು ಆಚರಿಸಲಾಗುತ್ತೆ. ಆ ದಿನ ದ್ವಾದಶಿ ಕೂಡ ಇರೋದ್ರಿಂದ ಈ ಹಬ್ಬವನ್ನು ನಾವು ಉತ್ಥಾನ ದ್ವಾದಶಿ ಅಂತ ಕರೆಯುತ್ತೀವಿ. ಈ ಒಂದು ವಿಶೇಷ ದಿನವನ್ನು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಅಂತ ಕೂಡ ಕರೀತಾರೆ. ತುಳಸಿ ಹಬ್ಬದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಮತ್ತು ತುಳಸಿ ಹಬ್ಬದ ದಿನ ಮಾಡುವಂಥ ಒಂದು ದೀಪಾರಾಧನೆಯ ಬಗ್ಗೆ ಮಾಹಿತಿನ ನೀಡ್ತೀನಿ. ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಹಿಂದೂ ಧರ್ಮದಲ್ಲಿ ತುಳಸಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ನಾನು ನಿಮಗೆ ಮುಂಚೆ ತಿಳಿಸಿದ ಹಾಗೆ ತುಳಸಿಯನ್ನು ಲಕ್ಷ್ಮೀ ದೇವಿಗೆ ಹೋಲಿಸ್ತಾರೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಏಕಾದಶಿಯಂದು ಭಗವಾನ್ ವಿಷ್ಣುವು ತನ್ನ 4 ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾರೆ. ಅದಾದ ನಂತರ ದ್ವಾದಶಿ ತಿಥಿಯಂದು ತುಳಸಿ ವಿವಾಹ ನಡೆಯುತ್ತದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆಯೇ ಈ ಹಬ್ಬದಲ್ಲಿ ಮಾಡುವಂಥ ಒಂದು ಆಚರಣೆ ಅಂದರೆ ತುಳಸಿ ಹಬ್ಬದಲ್ಲಿ ಬೆಟ್ಟದ ನಲ್ಲಿಕಾಯಿ ಗಿಡವನ್ನಿಟ್ಟು ಪೂಜೆ ಮಾಡಲಾಗುತ್ತೆ. ತುಳಸಿ ಹಬ್ಬದ ದಿನದಂದು ತುಳಸಿಯನ್ನು ಶ್ರೀಕೃಷ್ಣ ಮದುವೆಯಾದ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ತುಳಸಿ ಹಬ್ಬದಲ್ಲಿ ವಿಷ್ಣುವಿನ ಆರಾಧನೆ ಕೂಡ ತುಂಬಾ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ವಿಷ್ಣುವಿಗೆ ತುಳಸಿ ಅಂದರೆ ತುಂಬಾ ಪ್ರಿಯವಾದದ್ದು. ತುಳಸಿ ಹಬ್ಬದ ದಿನದಂದು ಮಾಡಲೇಬೇಕಾದಂಥ ಒಂದು ಆಚರಣೆ ಅಂದರೆ ಅದು ನಲ್ಲಿಕಾಯಿಯ ದೀಪಾರಾಧನೆ. ಇದು ತುಂಬಾ ಶ್ರೇಷ್ಠವಾದ ಒಂದು ದೀಪಾರಾಧನೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಳಸಿ ಹಬ್ಬದ ದಿನದಂದು ಬೆಟ್ಟದ ನಲ್ಲಿಕಾಯಿಯ ಮೇಲ್ಭಾಗವನ್ನು ಕತ್ತರಿಸಿ ಅದಕ್ಕೆ ತುಪ್ಪದಿಂದ ಅದ್ದಿದ ಬತ್ತಿಯನ್ನು ಇಟ್ಟು ಆರತಿ ಮಾಡಲಾಗುತ್ತೆ. ಈ ರೀತಿ ಬೆಟ್ಟದ ನಲ್ಲಿಕಾಯಿಯಲ್ಲಿ ದೀಪ ಹಚ್ಚಿ ಆರತಿ ಬೆಳಗಿದ್ರೆ ಮನೋಕಾಮನೆಗಳು ಈಡೇರತ್ತೆ. ಹಾಗೆಯೇ ಮಂಗಳವಾರ ಮತ್ತು ಶುಕ್ರವಾರ ನಲ್ಲಿಕಾಯಿಯ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಳಸಿ ಹಬ್ಬದ ದಿನ ತಪ್ಪದೆ ನಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ. ನಲ್ಲಿಕಾಯಿಯ ದೀಪಾರಾಧನೆ ಯಾಕೆ ಶ್ರೇಷ್ಠ ಅಂದರೆ ನಲ್ಲಿಕಾಯಿಯನ್ನು ವಿಷ್ಣು ಸ್ವರೂಪ ಎನ್ನಲಾಗುತ್ತೆ. ತುಳಸಿ ಹಬ್ಬದ ದಿನದಂದು ಶ್ರದ್ಧೆ ಭಕ್ತಿಯಿಂದ ದೇವಿಗೆ ಪೂಜೆ ಮಾಡಿ ಭಕ್ತಿಯಿಂದ ನಿಮ್ಮ ಏನೇ ಕೋರಿಕೆಗಳು ಇದ್ರೂ ಅದನ್ನು ಕೇಳಿಕೊಂಡು ದೀಪಾರಾಧನೆಯನ್ನು ಮಾಡಿ. ಈ ದೀಪಾರಾಧನೆಯಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆಯೇ ತುಳಸಿ ಹಬ್ಬಕ್ಕೆ ಮಾಡಲೇಬೇಕಾದಂತಹ ನೈವೇದ್ಯದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.